ಮಕರಬ್ಬಿ ಗ್ರಾಮದಲ್ಲಿ ಕಲುಷಿತ ನೀರು ಸೇವನೆಯಿಂದ ಸರಣಿ ಸಾವು ಸಂಭವಿಸಿದ ಹಿನ್ನೆಲೆಯಲ್ಲಿ ಮಂಗಳವಾರ ಹರಪನಹಳ್ಳಿ ಸಹಾಯಕ ಆಯುಕ್ತ ಚಂದ್ರಶೇಖರಯ್ಯ, ವಿಜಯನಗರ ಎಸ್ಪಿ ಡಾಕ್ಟರ್ ಅರುಣ್ ಕೆ, ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಜನಾರ್ದನ್ ಹಾಗೂ ಡಿವೈಎಸ್ಪಿ ಹಾಲಮೂರ್ತಿರಾವ್ ಮತ್ತು ಟಿಎಚ್ಒ ಡಾಕ್ಟರ್ ವಿನೋದ್, ತಹಶೀಲ್ದಾರ್ ಮಹೇಂದ್ರ ಅವರು ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸಭೆ ನಡೆಸಿದರು. ಇದೇನ್ ಬಳಸಾಕ ನೀರು? ಎದಕ್ಕೆ ಬಳಸಾಕ? ಕುಡಿಯಕಲ್ಲ. ಈಗ ನೀರು ಯಾವ ಕುಡಿತೀರಿ ನೀವು? ಸರ್ ಏನಿಲ್ಲ, ಪಂಚಾಯತಿ ಸಿಬ್ಬಂದಿದಾಯ್ತು, ಏನಾಯ್ತು ಇದು ಸಮಸ್ಯೆ ಇಲ್ಲ. ಏನ್ ಹೇಳಿದ್ರು ಅವತ್ತು ಬಂದಾಗ ಸರ್, ತಹಶೀಲ್ದಾರ್ ಸರ್ ಬಂದಿದ್ರು, ನಮ್ಮ ಶಾಸಕ ಬಂದಿದ್ರು ಸರ್. ಬಂದಾಗ ಮಾತಾಡಿದ್ರೆ ನಾವು ನಮ್ಮ ಪರ್ಮಿಷನ್ ಯಾರು ತಗೊಂಡಿಲ್ಲ, ಇವರು ಇಲ್ಲಿ ಊರಾಗ ನಮ್ ಹಾಕ್ಬೇಕಾದ್ರೆ ಜೈಜನಿದ್ದು ನಮ್ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳಿ ಹೇಳಿದ್ರು ಸರ್ ಇಲ್ಲೆಲ್ಲ ಸರ್. ಇವಾಗ ಇವ್ರ ಸರ್ ಕೇಳಿದ್ವಿ, ಇಲ್ಲ ಲೇಡೀಸ್ ಯಾರಿಲ್ಲ, ಜೆಂಟ್ಸ್ ಎಲ್ಲ ಇದ್ರು, ಅದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಎಲ್ಲ ಇದೆ, ನಾವು ಅವ್ರ ಪರ್ಮಿಷನ್ ತಗೊಂಡು ಹಾಕಿದೀವಿ ಅಂತೇಳಿ ಇವ್ರು ಹೇಳ್ತಾ ಇದ್ದಾರೆ ಸರ್. ಹೋಗ್ಲಿ ಸರ್, ಏನಾಗಿ ಪರ್ಮಿಷನ್ ಅದು ಇದು ಬೇಡ, ಆಗಿರ್ತಕ್ಕಂತ ಸಮಸ್ಯೆನ ನಾವು ನೋಡ್ಬೇಕು ಸರ್. ಈಗ ಸರ್ ಸಮಸ್ಯೆ ಅವತ್ತು ಬಂದಾಗ ಇಲ್ಲೆಲ್ಲ ಒಪ್ಕೊಂಡ್ರಿ ಸರ್. ಏನ್ ಹೇಳಿದ್ರಿ, ಸಿಂಪಲ್ ಇತ್ತು ಸರ್, ಬಹಳ ಜಾಗ ಅಲ್ಲ, ಇಟ್ಟಿಗ್ರ ಜಾಗ ಸರ್. ಒಳಗಡೆ ಹಳೆ ಪೈಪ್ ಲೈನ್ ಹೋಗಿದ್ದೆ ಸರ್, ಡ್ರಿಲ್ಲಿಂಗ್ ಮಾಡ್ಬೇಕಾದ್ರೆ ಕೆಳಗಡೆ ಪೈಪಿಗೆ ಟಚ್ ಆಗುತ್ತೆ, ಬಹಳ ದೂರ ಇದೆ, ಹಂಗಾಗಿ ಓಪನ್ ಆಗಿದ್ದೆ ಸರ್. ಆಮೇಲೆ ಹರಿ ನೀರು ಎಲ್ಲ ಬರೋದು ಕೆಳಗಡೆ ಪೈಪ್ ಲೈನು, ಮೇಲ್ಗಡೆ ಜೆಜಿಎಂ, ಆಮೇಲೆ ಎಲ್ಲರ ನೀರು ಬಳಸ ಊರಾಗೆಲ್ಲ ನೀರು ಬಳಸ್ತಕ್ಕಂಥ ನೀರೆಲ್ಲ ಅದ್ರ ಮೇಲ್ಗಡೆ ಕಡೆ ಮೇಲೆ ಹರಿತಾ ಇತ್ತು ಸರ್. ಎಂತ ಇದ್ರು ಒಂದು ಗುಂಡು ಪಿನ್ನಷ್ಟು ತೂತಿದ್ದಂದ್ರೆ ಅದರಲ್ಲಿ ನೀರು ಹೋಗಿತ್ತು ಸರ್, ಹೊಲಸ ನೀರು ಹೋಗಿತ್ತು ಸರ್. ಇವ ಹೊಸ ನಾವೇನ್ ಹೇಳಿ ಸರ್, ಎಲ್ಲ ಬಂದ್ ಮಾಡ್ಬಿಡಿ, ಹಳೆ ಪೈಪ್ ಲೈನ್ ಕನೆಕ್ಷನ್, ನೀರ್ ಕನೆಕ್ಷನ್ ಕೊಡಬೇಡಿ. ಪಂಚಾಯತ್ ನೀರಿಂದ ಕುಡಿಯ ನೀರಿಂದ ಅದೆಲ್ಲ ಸರಬರಾಜ್ ಮಾಡ್ತಾರೆ, ಕ್ವಿಕ್ ಆಗಿ ಹೊಸ ಪೈಪ್ ಲೈನ್ ಕನೆಕ್ಷನ್ ಮಾಡಿ ಅದಕ್ಕೆ ನೀವು ಕನೆಕ್ಷನ್ ಕೊಟ್ಬಿಡ್ರಿ ಅಂತ ಹೇಳಿದ್ವಿ ಸರ್. ಅವ್ರಿಗೆ ನಾವು ಮನವಿ ಮಾಡಿದ್ವಿ, ಅದನ್ನು ಮಾಡಲಿಲ್ಲ ಸರ್. ಊರು ನೋಡಂಗಿಲ್ಲ, ಓಡಾಡಂಗಿಲ್ಲ ಸರ್. ಇತ್ತು ನಾವು ಅದು ಜಲ ಜೀವನ್ ಮಿಷನ್ ಬಗ್ಗೆ ನಮ್ಗೆ ಅಪೋದಿಲ್ಲ ಸರ್, ಯಾಕಂದ್ರೆ ಜಲ ಜೀವರಿಗೆ ಉಳಿಸೋದು ಎಲ್ಲ ಇದು ದೊಡ್ಡ ಒಂದು ಒಳ್ಳೆ ಕಾರ್ಯಕ್ರಮ ಐತೆ ಸರ್. ಆಮೇಲೆ ಇನ್ನೊಂದು ಸರ್, ಓಕೆ, ಅವ್ರು ಸರ್ ಹೇಳಿದ್ರು ನಾವು ಕೆಲಸ ನಿಲ್ಸಿದೀವಿ, ಪೈಪ್ ಇದನ್ ಮಾಡಿದ್ರು ಅಂತ ಹೇಳಿದ್ರು ಸರ್. ಸರ್ ಒಂದು ಊರಿಗೆ ಒಂದು ವರ್ಕ್ ಆಗಿತ್ತು ಅಂತ ಹೇಳಿದ್ರೆ ಪೈಪ್ ಹಾಕಿದೆ ಅಂದ್ರೆ ಎಲ್ಲಾ ಕಡೆ ಒಂದೇ ಕ್ವಾಲಿಟಿ ಪೈಪ್ ಇರ್ಬೇಕು ಸರ್. ಇಲ್ಲೇ ಇವ್ರ ಹಾಕಿದ್ದಾರೆ ಸರ್, ಅವತ್ತೆ ಒಂದೇ ಟೈಮ್ಗೆ ಎಬ್ಬಿ ವಿಡಿಯೋ ಮಾಡಿ ಪೈಪ್ ಮಾಡಿದೀವಿ. ಒಂದು ಕಡೆ ಲೋ ಕ್ವಾಲಿಟಿ ಪೈಪ್ ಇದೆ, ಒಂದು ಕಡೆ ಚೆನ್ನಾಗಿದೆ ಸರ್. ನಾನೇನ ಇದಲ್ ಸರ್, ಪ್ರತಿನಿಧಿ ಎಲ್ಲ ಏನಲ್ಲ, ನಮ್ಮ ಮನೆ ಹತ್ರ ಒಳ್ಳೆ ಚೆನ್ನಾಗಿರೋ ಕ್ವಾಲಿಟಿ ಪೈಪ್ ಇದಾವ ಸರ್ ಹಾಕಿದ್ದಾರೆ. ಇವಾಗ ಹೋಗಿ ಎಬ್ ನೋಡಿ, ಬೇರೆ ಕಡೆ ಎಬ್ಬಿ ಮೊನ್ನೆ ಮುರಿದು ಎಲ್ಲ ಇದು ಮಾಡಿದೀವಿ, ಅದ್ರದ್ದು ವಿಡಿಯೋ ಎಲ್ಲ ಸಮೇತ ಇರೋದು ಆ ಲೋ ಕ್ವಾಲಿಟಿ ಪೈಪ್ ಹಾಕಿದ್ದಾರೆ ಸರ್. ಇಲ್ಲಿ ಯಾವಾಗ ಈ ತರ ಈ ಪ್ರಕರಣ ಆಯ್ತು, ಎಲ್ಲಲ್ಲಿ ಅವ್ನು ಎಬ್ಬಿ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಮೊದ್ಲಿಂದ ಬಿಟ್ರಿ ಸರ್, ನಮ್ ಪೈಪ್ ಲೈನ್ ಬಿಟ್ರು, ಇವ್ರು ಹಾಕಿದ್ದು ಬಿಟ್ರು, ಮತ್ ಇನ್ನೊಂದ್ ಕಡೆ ಪೈಪ್ ಲೈನ್ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಏನಾಗಿದೆ ಸರ್ ಅಲ್ಲೆಲ್ಲ ನೋಡ್ಬಾರ್ದು ಸರ್, ನೀವು ಊರಕ್ಕೆ ಒಂದ್ ಟೈಮ್ ಬಂದು ನೀವೇ ಖುದ್ದು ನೋಡಿದ್ರೆ ಅದ್ರ ಪರಿಸ್ಥಿತಿ ಏನಂತ ಗೊತ್ತಾಗ. ಇನ್ನೊಂದ್ ಸರ್, ಆತರ ಎಲ್ಲ ಬರ್ಲಿ, ಏನ್ ಓಡಾಡಕ್ ಆಗಲ್ಲ ಸರ್, ಏಜ್ ಆದವರು ಓಡಾಡಕ್ ಬಿದ್ದ ಬೀಳ್ತಾ ಇದ್ದಾರೆ ಸರ್, ಎಲ್ಲ ಜಗ್ಗು ಜನ ಬೀಳ್ತಾ ಇದ್ದಾರೆ ಸರ್, ನೈಟ್ ಎಲ್ಲ ಹಗಲ್ ಸರ್ ಬೀಳ್ತಾ ಇದ್ದಾರೆ ಸರ್. ಆಗಿದೆ, ನಾನು ಅವತ್ತ ನಮ್ ಮನೆ ಸರ್ ಮುಚ್ಚಿಲ್ಲ ಹಂಗೆ ಬಿಟ್ಟು ಬಿಡ್ತಾರೆ ಸರ್. ಹಿಂದ್ ಗುಟ್ಟಲ್ಲಿ ನಾವೇನ ಸರ್, ಒಂದು ಏರಿಯಾ ನೀವು ಆಯ್ಕೆ ಮಾಡ್ಕೊಂತ ಅಂತ ಹೇಳಿದ್ರೆ ನೀವು ಹಿಂದ್ ಗುಟ್ಟಲ್ಲಿ ಅದ್ರ ಏನ್ ಪ್ರೊಸೆಸ್ ಇರ್ತದೆ ಹಂಗಲ್ಲ ಸರ್ ಹೇಳೋದು. ಒಬ್ರು ತೆಗಿಯಕ್ ಬರ್ತಾರಂತ ಸರ್, ಒಬ್ರು ಪೈಪ್ ಹಾಕರ್ ಬೇರೆ ಸಿಬ್ಬಂದಿ ಬರುತ್ತೆ, ಒಬ್ರು ಸಿಮೆಂಟ್ ಒಬ್ರು ತರೋದು, ಕಲ್ಲು ಒಬ್ರು ತರೋರು, ನಾಲ್ಕರಿಂದ ಐದಾರು ತಿಂಗಳ ಲೆಕ್ಕ ಹೇಳ್ತಾರೆ ಸರ್. ನಾನು ಅದನ್ನೇ ಕೇಳಿ ಸರ್, ಈ ವರ್ಕ್ ಅನ್ನ ನಿಮ್ಗೆ ಎಷ್ಟು ದಿನದಲ್ಲಿ ಮುಗಿಸ್ಕೊಡಕ್ ಹೇಳಿದಾರೆ ಸರ್ ಅಂತ ಹೇಳಿ. ಎರಡು ತಿಂಗಳು ಅಂತ ಹೇಳಿದ್ರೆ ಈ ಮೂರು ತಿಂಗಳು ಆಯ್ತು ಸರ್, ಎಲ್ಲಿ ಇನ್ನೂ ಎರಡು ಮೂರು ತಿಂಗಳು ಆದ್ರೂ ಆಗದೆ ಇರೋ ಪರಿಸ್ಥಿತಿ ಬಂದಿಲ್ಲ ಅಷ್ಟೇ ಅಲ್ವಾ? ಬಡವರು ಅವರೆಲ್ಲ ಅವ್ರದಿನ ಆಸ್ಪತ್ರೆ ಖರ್ಚನ್ನ ಇಲ್ಲ ಸರ್, ಪ್ರೈವೇಟ್ ಆಸ್ಪತ್ರೆ ಈಗ ತೋರಿಸ್ಕೊಂಡು ಬಂದ್ರ ಸಹಿತ ಪ್ರೈವೇಟ್ ಆಸ್ಪತ್ರೆ ತೋರಿಸ್ಕೊಂಡು ಬಂದ ಸರ್. ಅನುಕೂಲ ಇದ್ದಾರೆ ಸರ್, ಬಿಲ್ಸ್ ಒರಿಜಿನಲ್ ಬಿಲ್ಸ್ ಕೊಡ್ಬೇಕು, ಬಿಲ್ಸ್ ಅನ್ನ ಪಿಡಿಒ ಅವರಿಗೆ ಕೊಡಿ, ಪಿಡಿಒ ಅವರು ಅದನ್ನು ಪರಿಶೀಲನೆ ಮಾಡಿ ತಹಶೀಲ್ದಾರ್ ರೆಕಮೆಂಡ್ ಮಾಡಿ ಬಟ್
ಅವತ್ತು ಟೋಟಲ್ ಆರು ಬೋರಲ್ಲಿ ಐದು ಬೋರ್ ಕುಡಿಯಕ್ಕೆ ಯೋಗ್ಯಲ್ಲ ಅಂತ ಬಂದಿದೆ ಸರ್ ರಿಸಲ್ಟ್. ಅದು ಹೆಂಗ್ ಬರುತ್ತೆ ಹೆಂಗ್ ಗೊತ್ತಿಲ್ಲ ಸರ್, ಹೇಳ್ತೀನಿ ಸರ್. ಒಂದು ಸರಿ ಏನಾದ್ರು ಟ್ರೀಟ್ಮೆಂಟ್ ಮಾಡಿ ಕ್ಲೋರಿನೇಷನ್ ಮಾಡ್ಬೇಕು ಸರ್. ಕ್ಲೋರಿನೇಷನ್ ಮಾಡೋದ್ರಿಂದ ಬಯಾಲಜಿಕಲ್ ಕಂಟಾಮಿನೇಷನ್ ಇದಾಗುತ್ತೆ ಸರ್. ಇಲ್ಲಿ ಪ್ರಾಕ್ಟೀಸಸ್ ಏನಾಗ್ತಾ ಇದೆ, ಈ ಹಳ್ಳಿ ಕಡೆ ಎಲ್ಲೋದ್ರು ನಾನು ಹೇಳ್ತಾ ಇರೋದು, ಈ ಇದನ್ನ ಬೋರ್ ಈ ಒಳ ನೀರು ಕುಡಿಯೋದಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಸರ್. ಬೋರ್ ಆನ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಸರ್. ಇದಕ್ಕೆ ನಾವು ನಾನು ಎಂವಿಎಸ್ ಸ್ಕೀಮ್ನ ನೀರು ಕೊಡೋದಕ್ಕೂ ನೀರನ್ನು ಇದೆ ಸರ್, ಕೊಡಕ್ಕೆ ಹೋಗಿದ್ದೀವಿ ಸರ್. ಅಲ್ಲ ಎಂವಿಎಸ್ಗೆ ಏನೋ ಟ್ರೀಟ್ಮೆಂಟ್ ಪ್ಲಾಂಟ್ ಸರ್, ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ ಸರ್, ಫೋರ್ ಸ್ಯಾಂಪಿಟರ್ ಇದೆ ಸರ್. ಆಮೇಲೆ ಅದನ್ನ ಯಾಕೆ ಬಳಸ್ತಾ ಇಲ್ಲ, ಅದನ್ನ ಜನ ಬಳಸೋದಕ್ಕೆ ನಾನು ಹೇಳ್ತಾರೆ. ಅದನ್ನ ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕು ಆಯ್ತು. ಜನಗಳಿಗೆ ಏನಂದ್ರೆ ಈಗ ಹಳ್ಳದ ನೀರು ಅಂದ ತಕ್ಷಣ ಅವ್ರಿಗೆ ಭಾವನೆ ಬೇರೆ ಇರ್ತದೆ, ಅದನ್ನ ಕ್ಲೀನ್ ಮಾಡಿದ್ರೆ ಚೆನ್ನಾಗಿ ಹಲವಾರು ಜನ ನಮ್ಮಿಂದ ದೂರ ಆಗಿದ್ದಾರೆ, ಅದು ಒಂದು ಕಡೆ. ಕೆಲವೊಬ್ರು ಇನ್ನೂ ಚಿಕಿತ್ಸೆ ಪಡಿತಾ ಇದಾರೆ. ಬಟ್ ಎಲ್ಲರಿಗೂ ವಿನಂತಿ ಮಾಡ್ಕೊಂತೇವೆ, ಏನು ಇದು ಶುದ್ಧ ಕುಡಿಯುವ ನೀರಿನ ಒಂದು ಯೋಜನೆ ಇದೆ, ಅದು ಒಂದ್ ಕಡೆ ನಡೀತಾ ಇರ್ತದೆ. ಆದ್ರೆ ಇವತ್ತು ಪಂಚಾಯತಿ ಮಟ್ಟದಿಂದ ಜಿಲ್ಲಾಡಳಿತದಿಂದ ಏನ್ ನೀರು ಸರಬರಾಜು ನಿಮ್ಗೆ ಆಗ್ತಾ ಇದೆ, ಅದರಲ್ಲಿ ನೀವು ಕುಡಿಯುವ ನೀರಿಗೆ ಇದೆ ಅಂತ ಏನ್ ಕೊಡ್ತಾ ಇದ್ರೆ ದಯವಿಟ್ಟು ಆ ನೀರನ್ನು ಮಾತ್ರ ಕುಡಿಬೇಕು. ಯಾಕಂದ್ರೆ ಈಗ ಇಲ್ಲಿ ಪಂಚಾಯತಿ ಮುಂದೆ ಬೋರ್ ಇದೆ, ಯಾವುದೇ ಕಾರಣಕ್ಕೂ ಮನೆಗೆ ಈ ನೀರನ್ನು ಒಯ್ದು ಪುನಃ ಮತ್ತೆ ಅದೇ ನೀರನ್ನು ಮುಂದೆ ಏನ್ ನೀರು ಬರ್ತಾ ಇದೆ ಆ ನೀರನ್ನ ಯಾವುದೇ ಕಾರಣಕ್ಕೂ ಕುಟುಂಬದ ಸದಸ್ಯರು ಕುಡಿಬಾರ್ದು. ಇದು ನಿಮ್ಗೆ ಕಳಕಳಿಯ ವಿನಂತಿ. ಯಾಕಂದ್ರೆ ನಮಗೆ ಒಮ್ಮೆ ನೀರು ಕಂಟಾಮಿನೇಷನ್ ಆಗಿದೆ ಅಂತಂದ್ರೆ, ಅದು ಕಲುಷಿತ ಆಗಿದೆ ಅಂತಂದ್ರೆ, ಸಂಪೂರ್ಣ ಕಾಮಗಾರಿ ಮುಗಿಯುವರೆಗೂ ನಾವು ಅದರಿಂದ ದೂರ ಇರುವುದು ನಮ್ಮ ಜವಾಬ್ದಾರಿಗಳು. ಹೀಗಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಭೆಯೊಳಗೆ ನಾವು ಅದಕ್ಕೆ ಒಂದು ಮನಸ್ಸು ಮಾಡಿಕೊಂಡು ನಮ್ಮ ಕುಟುಂಬದ ಸದಸ್ಯರು ನಮ್ಮ ವಾರ್ಡ್ನಲ್ಲಿ ನಾವಾಗಿನ ಮುಂದೆ ಬಂದು ನಮ್ಮ ಸದಸ್ಯರು ಯಾರು ಆ ನೀರು ಕುಡಿಬಾರದು, ಏನ್ ಕುಡಿಯುವ ನೀರಿನ ಘಟಕದ ನೀರಿದೆ, ಕುಡಿಯುವ ನೀರಿನ ಘಟಕ ಟ್ಯಾಂಕರ್ ಮೂಲಕ ಕ್ಲೋರಿನೇಷನ್ ಮಾಡಿ ನೀರು ಏನ್ ಸರಬರಾಜಾಗುತ್ತೆ ಆ ನೀರನ್ನು ಮಾತ್ರ ಕುಡಿಯುವಂತದ್ದಾಗಬೇಕು. ವಿನಂತಿ ಮಾಡ್ಕೊಂತೀವಿ, ಯಾವುದೇ ಕಾರಣಕ್ಕೂ ಈ ಬೇರೆ ನೀರನ್ನ ಕುಡಿಯೋದಕ್ಕೆ ತಾವು ಕೈ ಜೋಡಿಸಬಾರ್ದು. ಒಂದ್ ವೇಳೆ ಆಯ್ತು ಅಂದ್ರೆ ಪುನಃ ಮತ್ತೆ ಈಗ ನಮ್ಗೆ ಒಂದು ವಾರದಿಂದ ಯಾವುದೇ ಪ್ರಕರಣ ಆಗಲಿಲ್ಲ, ನಿನ್ನೆ ಮತ್ತೆ ಎರಡು ಪ್ರಕರಣ ಇತ್ತು, ಮತ್ತೆ ನಾಳೆ ಎರಡು ಪ್ರಕರಣ, ಮತ್ತೆ ಅದು ಉಲ್ಬಣಗೊಂಡ್ರೆ ಇದರ ಸಿವಿಯರಿಟಿ ತುಂಬಾ ಹೆಚ್ಚಾಯ್ತಂದ್ರೆ ಮರಣಗಳು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ, ವಾಂತಿ ಬೇರೆ. ಅದಕ್ಕೆ ದಯವಿಟ್ಟು ಕುದಿಸಿ ಆ ಈ ನೀರು ವೈದ್ಯರು ಸಹಿತ ಚೆನ್ನಾಗಿ ಒಂದು 20 ನಿಮಿಷ ನೀರು ಕುದಿಸಿ ಆ ನೀರು ಆರಿದ ನಂತರ ಆ ನೀರನ್ನ ಸೋಸಿ ಕುಡಿಯುವಂತದ್ದು ಒಂದಾಗಬೇಕು. ಜೊತೆಗೆ ಯಾರು ಏನು ಅಡಿಗೆ ಮಾಡ್ತಾರೆ ಮನೆಯಲ್ಲಿ ಹೆಣ್ಮಕ್ಳು, ಅವ್ರು ಚೆನ್ನಾಗಿ ಕೈಯನ್ನ ತೊಳೆದುಕೊಂಡು ಸೋಪ್ನಿಂದ ಆ ನಂತರ ಅಡಿಗೆಗೆ ಹೋಗುವಂತದ್ದು. ಸಣ್ಣ ಮಕ್ಕಳು ವಿಶೇಷವಾಗಿ ಏನು ರೋಡ್ ಬದಿಯಲ್ಲಿ ದಡ್ಡಿ ಕುಂಡಿಸ್ತಾರೆ ಆ ಪ್ರಾಕ್ಟೀಸ್ ದಯವಿಟ್ಟು ಅದು ಹೋಗ್ಬೇಕು. ಯಾಕಂದ್ರೆ ನೀರಿನ ಇದು ನಳ ಅಲ್ಲೇ ಇರ್ತದೆ, ನಾವು ಮಕ್ಕಳ ಸ್ವಚ್ಛ ಅಲ್ಲೇ ಮಾಡ್ತೇವೆ, ಪುನಃ ನಾವು ಅದೇ ಕೈಯಿಂದ ಮತ್ತೆ ಮನೆ ಒಳಗಡೆ ಹೋಗಿ ಅಡಿಗೆ ತಯಾರಿಸುವಂತದಾಗ್ಲಿ, ಬಂದವ್ರಿಗೆ ಊಟ ಮಾಡಿಸುವಂತದಾಗ್ಲಿ, ದಯವಿಟ್ಟು ಮಾಡಿದಾಗ ವಾಂತಿ ಭೇದಿ ಆಗುವಂತ ಸಾಧ್ಯತೆ ಇರ್ತದೆ. ಮುಂದಿನ ಹಲವು ದಿನಗಳ ಕಾಲ ನಮ್ಮಲ್ಲಿ ಯಾವುದು ಒಂದು ಪ್ರಕರಣ ಇಲ್ಲ ಅನ್ನುವುದು ಮೀರಿನೂ ಸಹಿತ ನಾವು ಸರಿಯಾದ ಸಂದರ್ಭದಲ್ಲಿ ಬಿಸಿಯಾದ ಆಹಾರ ಪದಾರ್ಥವನ್ನ ಸೇವಿಸಬೇಕು. ಏನಿಲ್ಲಿ ಹೋಟೆಲ್ಗಳಿದಾವೆ, ಯಾವುದೇ ಕಾರಣಕ್ಕೂ ಕರಿದ ಪದಾರ್ಥಗಳನ್ನ ಮಾರದ ಹಾಗೆ ಪಂಚಾಯತಿ ಕಡೆಯಿಂದ ಒಂದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಹೋಗಬೇಕು. ಅವ್ರ ಅಪ್ಪಿ ತಪ್ಪಿನ ಈ ಬಜಿ ಆಗ್ಲಿ ಅಥವಾ ಪೂರಿ ಆಗ್ಲಿ ಕರಿದ ಪದಾರ್ಥಗಳು ಯಾವ್ದನ್ನು ಮಾಡಬಾರ್ದು, ಕಂಪ್ಲೀಟ್ ಸ್ಟಾಪ್ ಮಾಡಬೇಕು. ಕೇವಲ ಟೀ ಮಾತ್ರ ಕೊಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗುತ್ತೆ. ಇದನ್ನು ಹೊರತುಪಡಿಸಿ ಕಂಪ್ಲೀಟ್ ಬ್ಯಾನ್ ಆದ್ರೆ ಒಳ್ಳೇದು, ಆದ್ರೆ ನಮ್ಗೆ ಗೊತ್ತಿಲ್ಲದಂಗೆ ಮತ್ತೆ ತೆಗೆದು ಬಿಡ್ತಿರ್ತಾರೆ, ಇಲ್ಲ ಬಿಡ್ರಿ ಅವ್ರ ಏನ್ ಮಾಡಲ್ಲ ಅಂತ ಹೇಳುವಂತದಾಗಬಾರ್ದು. ಬ್ಯಾನ್ ಅಂತಂದ್ರೆ ಸಂಪೂರ್ಣವಾಗಿ ಅದು ಅಂಗಡಿಗಳು ಬಂದಾಗಬೇಕು. ಮುಂದಿನ ಆದೇಶ ಬರುವವರೆಗೂ ಜಿಲ್ಲಾಡಳಿತ ಏನ್ ಸೂಚನೆ ಕೊಡ್ತು ಅಲ್ಲಿವರೆಗೂ ಆ ಹೋಟೆಲ್ಗಳನ್ನ ಬಂದ್ ಮಾಡಿಸುವಂತದ್ದು ಎಲ್ಲರೂ ಹೊಣೆಗಾರಿಕೆ ಇರ್ತದೆ. ಈ ದಿಶೆಯಲ್ಲಿ ತಾವೆಲ್ಲರೂ ಕೈ ಜೋಡಿಸ್ತಕ್ಕಂತ ವಿಜಯನಗರ ಜಿಲ್ಲಾ ಹೂವಿನಹಳ್ಳಿ ತಾಲೂಕು ಮಕರಬ್ಬಿ ಗ್ರಾಮದಲ್ಲಿ ಇವತ್ತಿಗೆ ಸುಮಾರು 15 ದಿನಗಳ ಕಾಲ ವಾಂತಿ ಬೇದಿ ಪ್ರಕರಣ ಕಾಣಿಸಿಕೊಂಡಿದ್ದು, ಅದರಲ್ಲಿ 6 ಜನರು ಮೃತರಾಗಿದ್ದು ಹಾಗೂ 150 ಜನರಿಗೂ ವಾಂತಿ ಬೇದಿಯಿಂದ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಇನ್ನೂ 6 ಜನ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಅವರಿಗೂ ಅವರೆಲ್ಲರಿಗೂ ಈಗ ಆಸ್ಪತ್ರೆಯಿಂದ ತೋರಿಸಿಕೊಂಡು ಬಂದಿರತಕ್ಕಂಥ ಪೇಷಂಟ್ಗಳಿಗೆ ಒಂದಿಷ್ಟು ತೀರಾ ಬಡವರಿದ್ದ ಕಾರಣ ಅವರಿಗೆ ಅವರಿಂದ ಖರ್ಚನ್ನು ನಿಭಾಯಿಸಲಾಗುತ್ತಿಲ್ಲ. ಹಾಗೂ ಈಗ ಮೃತರಾದಂಥ 6 ಜನ ಕುಟುಂಬಗಳಿಗೆ ಅವರಿಗೆ ಪರಿಹಾರವನ್ನು ಕೊಡಿಸಬೇಕು. ಅದೇ ರೀತಿಯಾಗಿ ಇಲ್ಲಿ ನಡೆದಿರತಕ್ಕಂಥ ಜೆಜೆಮ್ನವರು ಮಾಡಿರ್ತಕ್ಕಂಥ ಕಸಡ ಕೆಲಸಕ್ಕೆ ಶಿಸ್ತಿನ ಕ್ರಮವನ್ನು ತೆಗೆದುಕೊಂಡು ಇದಕ್ಕೆಲ್ಲ ನೇರ ಹೊಣೆಗಾರಿಕೆಯನ್ನು ಜೆಜೆಮ್ನವರು ಕಾರಣಿಕರ್ತರಾಗಿರ್ತಾರೆಂದು ಇಷ್ಟು ಹೇಳಕ್ಕೆ ತಿಳಿಯಪಡಿಸ್ತೇವೆ ಸರ್. ಈಗ ಕುಡಿಯಕ್ಕೆ ಯೋಗ್ಯ ಅಲ್ಲ ನೀರು ಅಂತ ಹೇಳಿ ಒಂದು ವರದಿ ಬಂದಲ್ಲ,
ಆ ವರದಿ ನೀವು ಗ್ರಾಮ ಪಂಚಾಯತಿ ಸಲ್ಲಿಸದ ಆಗಿಯೂ ಕೂಡ ಅವರು ಅದೇ ನೀರನ್ನು ಸರಬರಾಜ್ ಮಾಡಿದಾರೋ ಅಥವಾ ಬೇರೆ ನೀರು ಸರಬರಾಜ್ ಮಾಡಿದಾರೋ? ನಾವು ಆಕ್ಚುಲಿ 9ನೇ ತಾರೀಕಿಗೆ ಸಬ್ಮಿಟ್ ಮಾಡಿದ್ವಿ ಅವರಿಗೆ ರಿಪೋರ್ಟ್, ಬಟ್ ಅದು ಯಾರ ಕಣ್ಣ ತಪ್ಪಿನಿಂದ ಆಗಿದೋ ಗೊತ್ತಿಲ್ಲ. ಅವರು ಕೂಡ ಅವತ್ತು ಐಸಿ ಮಾಡಿಸಿದ್ದಾರೆ, ಊರಲ್ಲೂ ಕೂಡ ಅವರು ಕೂಡ ಡಬ್ಬರ ಕೂಡ ಸಾರ್ಸಿದ್ರು, ಟಾಮ್ಟಾಮ್ ಹಾಕಿಸಿದ್ದಾರೆ ಪಂಚಾಯತಿ ಅವರು ಕೂಡ. ಈ ತರ ಕುಡಿಯೋಕೆ ಇಲ್ಲ, ಎರಡು ಕೊಳವಾಗಿ ನೀರು, ಹಾಗಾಗಿ ಅದನ್ನ ಯಾರು ಕುಡಿಯೋಕೆ ಬಳಸಬೇಡ್ರಿ ಅಂತ ಅವರು ಕೂಡ ಟಾಮ್ಟಾಮ್ ಹಾಕಿಸಿದ್ದಾರೆ. ಬಟ್ ಯಾರ ಕಣ್ಣ ತಪ್ಪಿನಿಂದ ಆಗಿದೆ ಅಂತ ಗೊತ್ತಾಗಿಲ್ಲ, ಬಟ್ ಸ್ಟಿಲ್ ಅದೇ ನೀರು ಸಪ್ಲೈ ಆಗಿದೆ. ಸರ್, ಈಗ ನಿಮ್ಮ ಅದು ವರದಿಯನ್ನ ಅವ್ರು ನಿರಾಕರಿಸಿ ನೀರು ಸರಬರಾಜ್ ಮಾಡಿ ಈಗ ಈ ಪ್ರಕರಣ ಇಷ್ಟು ಗಂಭೀರತೆ ಆಗಿತ್ತು, ಸರಬರಾಜ್ ಮಾಡಿದಾರೆ ಅಂತ ಹೇಳ್ತಾ ಇಲ್ಲ, ಬಟ್ ಯಾರ ಮಿಸ್ಟೇಕ್ ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ಅದೇ ನೀರು ಸರಬರಾಜ್ ಆಗಿದೆ. ಓಕೆ, ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಹೆಸರು? ಡಾಕ್ಟರ್ ವಿನೋದ್, ತಾಲೂಕು ಅಧಿಕಾರಿ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ದುರ್ಗಪ್ಪ ಅಂತ ಹೇಳಿ ಸರ್. ಇಲ್ಲಿ ಸಹಿ ಪ್ರಶಾಲೆ ಮಕರಬೇಲಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸರ್, ಈಗ ಮಕರಬೇಲಿ ವಾಂತಿ ಭೇದಿ ಪ್ರಕರಣ ಏನಾಗಿದೆ ಅಲ್ಲ, ಆ ಪ್ರಕರಣದಿಂದ ನಿಮ್ಮ ಶಾಲಾ ಮಕ್ಕಳ ಮೇಲೆ ಏನಾದರೂ ಪರಿಣಾಮ ಬೀರಿದೆಯಾ? ಸರ್, ನಮ್ಮ ಶಾಲಾ ಮಕ್ಕಳು ಇಲ್ಲ ಸರ್, ಎಲ್ಲರೂ ಆರೋಗ್ಯವಾಗಿದ್ದಾರೆ. ಅಂದ್ರೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಸರ್, ಒಂಬತ್ತನೇ ಕ್ಲಾಸು ಮತ್ತು ಹತ್ತನೇ ತರಗತಿ ಮುಗಿಸಿದ್ರು, ಅಂದ್ರೆ ಹತ್ತಿರದಲ್ಲಿ ಸರ್ಕಾರಿ ಪ್ರೌಢಶಾಲೆ ಬ್ಯಾಲೆನ್ಸಲ್ಲಿ ಓದುತ್ತಿರುವಂತಹ ಮಕ್ಕಳು, ಶ್ರೀ ಕುಮಾರಿ ಲಿಂಗಮ್ಮ ತಿಮ್ಮಳರು ಅಂತ ವಿದ್ಯಾರ್ಥಿನಿ ಸರ್, ಹಾಗೂ ದೂದ್ ಸಾಹೇಬ್ ದೊಡ್ಡಮನಿ ಅಂತ ವಿದ್ಯಾರ್ಥಿ, ಹಾಗೂ ಐಶ್ವರ್ಯ ಮೆಗಳಮನಿ ಅಂತ ವಿದ್ಯಾರ್ಥಿನಿ, ಅಶ್ವಿನಿ ಅಂತ ವಿದ್ಯಾರ್ಥಿನಿ. ಈ ಮೂರು ವಿದ್ಯಾರ್ಥಿಗಳು ಸರ್ ನಾವು ಕಂಡಂತೆ 23ನೇ ತಾರೀಕು ನಮ್ಮ ಸರ್ಕಾರಿ ಶಾಲೆಯನ್ನು ಸಾರ್ವಜನಿಕ ಆಸ್ಪತ್ರೆಗೆ ಸ್ವೀಕರಿಸಿದ್ರು. ಇಲ್ಲಿ ಅವರಿಗೆ ಕೂಡ ವಾಂತಿ ಭೇದಿ ಕಲುಷಿತ ನೀರನ್ನು ಕುಡಿದು ವಾಂತಿ ಭೇದಿಯಾಗಿ ಅನಾರೋಗ್ಯಕ್ಕೆ ತುತ್ತಾಗಿದ್ದರು ಸರ್, ಈಗ ಆರೋಗ್ಯವಾಗಿದ್ದಾರೆ ಅಂತಂದೇಳಿ ನಮಗೆ ಮಾಹಿತಿ ಬಂದಿದೆ ಸರ್. ಓಕೆ ಸರ್. ಸರ್, ಈಗ ಈ ಪರಿಣಾಮದಿಂದ, ಈ ವಾಂತಿ ಭೇದಿ ಪ್ರಕರಣದಿಂದ ಶಾಲೆಗೆ ಮಕ್ಕಳು ಬರ್ತದವ ಕಡಿಮೆ ಆಗಿದಾವ? ಸರ್, ಭಾಳ ಕಡಿಮೆ ಆಗಿದೆ ಸರ್, ಕಡಿಮೆ ಆಗಿದ್ದಾವೆ. ಗ್ರಾಮಸ್ಥರು ತಮ್ಮ ಮಕ್ಕಳ ಬಗ್ಗೆ ಜವಾಬ್ದಾರಿ ಇಟ್ಕೊಂಡು ಏನಪ್ಪ ಶಾಲೆಯನ್ನು ಹಿಂಗೆ ಕಳಿಸ್ಕೊಂಡಿದ್ದು ಸ್ವಲ್ಪ ಏನೋ ಅನಾರೋಗ್ಯಕ್ಕೆ ತುತ್ತಾಗಬಹುದು ಅನ್ನೋಂಥ ಭಯದ ವಾತಾವರಣದಿಂದ ಅವ್ರು ತಮ್ಮ ಮಕ್ಕಳನ್ನ ಬೇರೆ ಅವ್ರ ಬೀಗರವ್ರಿಗೋ ನೆಂಟರವ್ರಿಗೋ ಕಳಿಸಿದ್ದಾರೆ ಸರ್. ಹಾಗಾಗಿ ನಮ್ಮಲ್ಲಿ ಸುಮಾರು ಮಕ್ಕಳಿಗೆ ಇವತ್ತು ಬೇರೆ 37 ವಿದ್ಯಾರ್ಥಿಗಳಿದೆ ಸರ್. ಸ್ಟ್ರೆಂತ್ ಎಷ್ಟಿದೆ ಸರ್? ಸರ್, ಒಟ್ಟು ಸ್ಟ್ರೆಂತ್ 218 ವಿದ್ಯಾರ್ಥಿಗಳು ಸರ್ ನಮ್ಮ ಶಾಲೆಗೆ. ಅದರಲ್ಲಿ ಶಾಲೆಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು, ನಮ್ಮ ಶಾಲೆಗೆ ಪರ್ಮಿಷನ್ ಇರೋದು 6ನೇ ಕ್ಲಾಸಿಂದ 8ನೇ ತರಗತಿಯಿಂದ ತನಕನೂ ನಮಗೆ ಸರ್ಕಾರದಿಂದ ಆದೇಶ ಇದೆ ಸರ್. ಆದರೆ ನಮ್ಮಲ್ಲಿ ಮಕ್ಕಳು ಬೇರೆ 6ರಿಂದ 8ನೇ ಕ್ಲಾಸ್ ಮಕ್ಕಳು ಬೇರೆ 37 ಇದೆ ಸರ್ ಇವತ್ತು. ಹಾಗಾಗಿ ಬಹಳ ಹಾಜರಾತಿ ಮಕ್ಕಳ ಹಾಜರಾತಿ ಕುಂಠಿತ ಆಗಿದೆ ಸರ್. ಹಾಗಾಗಿ ನಮಗೆ ಶಿಕ್ಷಣಕ್ಕೆ ವಿದ್ಯಾಭ್ಯಾಸಕ್ಕೆ ಬಹಳ ಅಡಚಣೆ ಆಗಿದೆ ಸರ್. ಏನಾದರೂ ಶಾಲೆಗೆ ಮಕ್ಕಳನ್ನ ಕರೆಸೋ ಬಗ್ಗೆ ಏನಾದರೂ ಜಾಗೃತಿ ಮೂಡಿಸಿದ್ರ ಪೇರೆಂಟ್ನಲ್ಲಿ? ಪೇರೆಂಟ್ಸ್ ಅನ್ನ ನಾವು ಕಂಡಿದ್ದೀವಿ ಸರ್, ಮುಖ್ಯಗುರುಗಳು ಸಮೇತವಾಗಿ ಕಂಡಿದ್ದೀವಿ. ಆಮೇಲೆ ನಮ್ಮ ದೂರವಾಣಿ ಕರೆಗೆ ಮೇಲೆ ಸರ್ ನಮ್ಮ SDMC ಸಮಿತಿಯನ್ನ ನಾವು ಚರ್ಚಿಸಿ ಆಮೇಲೆ ಮೇಲಧಿಕಾರಿಗಳ ವಿಷಯನ ಮುಟ್ಟಿಸಿದೆ ಸರ್. ಅವರು ಕೂಡ ಮಕ್ಕಳನ್ನ ಜಾಗೃತಿಯಾಗಿ ಇಡಲು ನಮಗೆ ಶಾಸಕರಿಗೆ ಹಾಗೂ ಮುಖ್ಯೋಪಾಧ್ಯರು ಕೂಡ ತಿಳಿಸಿದ್ರು ಸರ್. ಈಗ ಶಾಲೆಯಲ್ಲಿ ಏನೆಲ್ಲ ಕ್ರಮ ಕೈಗೊಂಡಿದ್ರಿ ಮುಂಜಾಗ್ರತಾ ಕ್ರಮವಾಗಿ? ಸರ್, ಸ್ಯಾನಿಟೈಸರ್ ನಮ್ಮ ಪಂಚಾಯತಿಯಿಂದ ಸರ್ ನಾವು SDMC ಅವರು ಹಾಗೂ ನಮ್ಮ ಎಲ್ಲ ಮುಖ್ಯಗುರುಗಳು ಎಲ್ಲ ಚರ್ಚೆ ಮಾಡ್ಕೊಂಡು ಸರ್ ನಾವು ಗ್ರಾಮ ಪಂಚಾಯತಿಗೆ ಮನವಿಯನ್ನು ಸಲ್ಲಿಸಿದ್ವಿ. ಅದೇ ರೀತಿಯಾಗಿ ಅವರು ಎರಡು ಬಾರಿ ಸರ್ ನಮ್ಮ ಶಾಲೆಯನ್ನು ಸಂಪೂರ್ಣವಾಗಿ ಸ್ವಚ್ಛತೆಯನ್ನು ಮಾಡಿದ್ದಾರೆ ಸರ್. ಆಮೇಲೆ ಸಂಪೂರ್ಣವಾಗಿ ಸ್ಯಾನಿಟೈಸರ್ ಕೂಡ ಮಾಡಿದ್ದಾರೆ ಸರ್. ಮತ್ತೆ ಇಂದಿನಿಂದ ಮತ್ತೆ ಸರ್ಕಾರಿ ತಾತ್ಕಾಲಿಕ ಆಸ್ಪತ್ರೆಯನ್ನ ಮಾಡಬೇಕಂತ ಮೇಲಾಧಿಕಾರಿಗಳು ನಮ್ಮ ಮುಖ್ಯ ಗುರುಗಳಿಗೆ ಫೋನ್ ಕರೆಯ ಮೂಲಕ ತಿಳಿಸಿದ್ರು ಸರ್. ಹಾಗಾಗಿ ಈಗೆಲ್ಲ ವ್ಯವಸ್ಥೆ ನಡೀತಾ ಇದೆ ಸರ್. ಒಂದು ಕೊಠಡಿಯಲ್ಲಿ ತಾತ್ಕಾಲಿಕ ಆಸ್ಪತ್ರೆ, ಎರಡು ಕೊಠಡಿ. ಓಕೆ ಸರ್. ಮತ್ತು ಡಾಕ್ಟರ್ ಉಳಿದುಕೊಳ್ಳೋಕೆ ಮೇಲೆ ಒಂದು ಕೊಠಡಿ ಸರ್. ಒಟ್ಟಾರಿಗೆ 3 ಕೊಠಡಿಗಳನ್ನ ಸಂಪೂರ್ಣ ಬೆಳೆಸ್ತಾರೆ ಸರ್. ಇಲ್ಲಿದ್ದಂತಹ ಶೌಚಾಲಯ ಹಾಗೂ ಬಾತ್ರೂಮ್ಗಳ ಸೌಲಭ್ಯವನ್ನು ಕೂಡ ಅವರು ತೆಗೆದುಕೊಂಡ ಸರ್ ತಮ್ಮ ಇದಕ್ಕೆ. ಇಲ್ಲಿ ಮಕ್ಕಳಿಗೆ ಯಾವ ತರ ನೀರು ಕುಡಿಯಲಿಕ್ಕೆ ಯಾವ ತರ ನೀರು ಕೊಡ್ತಿದ್ರಿ ಸರ್? ಇಲ್ಲಿ ಕುಡಿಲಿಕ್ಕೆ ಮೊದಲು ಸರ್ ಈಗ ಸರ್ ಈಗ ಶಾಲೆ ಸ್ಟಾರ್ಟ್ ಆಗಿದ್ದರಿಂದ ಅವರು ತಮ್ಮ ಬಾಟ್ಲಿಯಲ್ಲೇ ನೀರನ್ನ ತರ್ತಾ ಇದ್ರು ಸರ್. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಶಾಲೆಯಿಂದ ನೀರು ಕೊಡ್ತಾ ಇದ್ವಿ ಸರ್. ಆದ್ರೆ ಈಗ ಇದಾದ್ರಿಂದ ಈ ಪ್ರಕರಣ ಆದ್ಮೇಲೆ ಎಲ್ಲರೂ ತಮ್ಮ ಬಿಸಿನೀರು ತಮ್ಮ ಬಾಟ್ಲಿಯಲ್ಲೇ ತಮ್ಮ ಆಮೇಲೆ ಊಟ ಸರ್ ಮನೆಗೆ ಬಿಡ್ತಾರೆ ಸರ್. ಊಟ ಮಧ್ಯಾಹ್ನ 1ರಿಂದ 2 ತನಕ ಮಧ್ಯಾಹ್ನದ ಊಟ ಸರ್ ಮನೆಗೆ ಹೋಗಿ ಅವರು ಊಟವನ್ನು ಮಾಡ್ಕೊಂಡು ಬರ್ತಾರೆ ಸರ್. ನೀರನ್ನ ತಮ್ಮ ಮನೆಯಿಂದಾನೆ ತರ್ತಾರೆ ಸರ್. ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದ. ಹೂವಿನಡಗಲಿ ತಾಲೂಕು ಏನು ಮಕರಬ್ಬಿ ಗ್ರಾಮದಲ್ಲಿ ಸುಮಾರು 23 ಸೆಪ್ಟೆಂಬರ್ ಅನಂತರ ವಾಂತಿ ಭೇದಿ ಪ್ರಕರಣ ಸಾರ್ವಜನಿಕ ಗ್ರಾಮಸ್ಥರಲ್ಲಿ ಏನು ಕಂಡು ಬಂದಿವೆ. ಸೊ ಆನಂತರ ಸಾರ್ವಜನಿಕರು ಏನು ಆ ಕಾರಣದಿಂದಲೇ ಕೆಲವು ಸುಮಾರು 6 ಸಾವು ಪ್ರಕರಣಗಳಾಗಿದೆ ಅಂತೇಳಿ ಗ್ರಾಮಸ್ಥರು ಹೇಳಿದ್ದಾರೆ. ಸೊ ಈ ಸಂಬಂಧ ಪರಿಶೀಲನೆ ಮಾಡಲಿಕ್ಕೆ ಮತ್ತು ಗ್ರಾಮಸ್ಥರ ಅಹವಾಲನ್ನು ಕೇಳುವ ಮೂಲಕ ನಮ್ಮ ಗ್ರಾಮೀಣ ಕುಡಿಯುವ ನೀರು ಏನು ಇಂಜಿನಿಯರ್ಸ್ ಇದ್ದಾರೆ ಮತ್ತು DSO ಕೂಡ ಅಧಿಕಾರಿಗಳು ಸಂಬಂಧಿಸಿದ್ದಾರೆ. ಸೊ ಅವರ ಮೂಲಕ ಒಟ್ಟಾರೆಯಾಗಿ ಈ ಗ್ರಾಮದ ಸಮಸ್ಯೆಯನ್ನು ಇತ್ಯರ್ಥ ಮಾಡೋ ಉದ್ದೇಶದಿಂದ ನಾವೀ ದಿನ ಗ್ರಾಮ ಪಂಚಾಯತಿಯಲ್ಲಿ
ಮನೆ ಎಲ್ಲ ಸಮಸ್ಯೆ ಎಲ್ಲ ಗ್ರಾಮಸ್ಥರ ಜೊತೆಗೆ ನಾನಿದ್ದು ಮನೆ ಜಿಲ್ಲಾಧಿಕಾರಿಗಳು ವಿಜಯನಗರ ಜಿಲ್ಲಾಧಿಕಾರಿಗಳ ಜೊತೆ ಮಾಡಿದ್ದೇನೆ. ಮತ್ತೆ ಮನೆಯ ಎಸ್ ಪಿ ಸಾಹೇಬರು ಕೂಡ ಬಂದಿದ್ದರು, ಅವರು ಕೂಡ ಗ್ರಾಮಸ್ಥರಿಗೆ ಚರ್ಚೆ ಮಾಡಿದ್ದಾರೆ, ಮತ್ತೆ ಸ್ಥಳ ಕೂಡ ಭೇಟಿ ಮಾಡಿದ್ದಾರೆ. ಗ್ರಾಮಸ್ಥರು ಹೇಳ್ತಾ ಇದ್ದಾರೆ, ಈಗ ಜಲಜೀವನ್ ಮಿಷನ್ ಮೂಲಕ ಪೈಪ್ಲೈನ್ ಹಾಕುವ ಸಂದರ್ಭದಲ್ಲಿ ಹಿಂದೆ ಕುಡಿಯುವ ನೀರು ಸರಬರಾಜು ಮಾಡ್ತಕ್ಕಂಥ ಪೈಪ್ಲೈನ್ ಡ್ಯಾಮೇಜ್ ಆಗಿ ಕಲುಷಿತ ನೀರು ಎಂಟರ್ ಆಗಿ ನಲ್ಲಿ ಮೂಲಕ ನಮಗೆಲ್ಲ ಗ್ರಾಮಸ್ಥರ ಅನಾರೋಗ್ಯ ಆಗಿದೆ ಏನು ಅಂತ ಒಂದು ಗ್ರಾಮಸ್ಥರ ದೂರ ಏನಿದೆ ಅದನ್ನು ಪರಿಶೀಲನೆ ನಾವು ಕೂಡ ಭೇಟಿ ಮಾಡಿ ಪರಿಶೀಲನೆ ಮಾಡಿದ್ದೀವಿ. ಈಗ ಏನು ಮಕರಬ್ಬಿ ಗ್ರಾಮಸ್ಥರೇನು ಈಗ ಸಾವು ಪ್ರಕರಣ ಆಗಿದೆ ಅಂತ ಏನು ಹೇಳ್ತಾ ಇದ್ದಾರೆ, ಅದಕ್ಕೆ ಪರಿಹಾರ ಕೊಡಿಸ್ಬೇಕು ಅಂತ ಕೂಡ ಕೇಳಿದ್ದಾರೆ. ಈ ಸಂಬಂಧ ಕೂಡ ನಾನು ಪ್ರಸ್ತಾವನೆ ಇದೀನಿ ಸರ್ಕಾರಕ್ಕೆ ಸಲ್ಲಿಸಿದ್ದೆ, ಮನೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ, ಅದಕ್ಕೆ ನಾನು ಕೂಡ ಕಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಅದಕ್ಕೆ ಆಮೇಲೆ ಈ ಇದಕ್ಕೆ ಸೂಕ್ತ ತನಿಖೆಯನ್ನು ಮಾಡ್ತೀನಿ ಅಂತ ಹೇಳಿ ಕೂಡ ಆದೇಶ ಮಾಡಿದ್ದಾರೆ. ಪೊಲೀಸ್ ಹಿಡಿದ್ರಲ್ಲ ಅನ್ಕೊಂಡು ಅಧಿಕಾರಿಯಿಂದ ತನಿಖೆಗಾಗಿ ಆದೇಶ ಮಾಡಿದ್ದಾರೆ. ಅದರಂತೆ ಈಗ ಏನು ಗ್ರಾಮಸ್ಥರು ಕೆಲವು ಬಡವರಿದ್ದಾರೆ, ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ, ಅವರಿಗೆ ವೈದ್ಯಕೀಯ ವೆಚ್ಚ ಏನಾಗಿದೆ ಅದನ್ನ ಮರು ಕೇಳಿದ್ದಾರೆ. ಅದ್ರ ಬಗ್ಗೆ ಕೂಡ ನಾನು ಅವ್ರಿಗೆ ಹೇಳಿದ್ದೀನಿ, ಒಂದು ಮನವಿಯನ್ನು ಒರಿಜಿನಲ್ ಬಿಲ್ ಜೊತೆ ಕೊಡಿ, ಅದರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಜಲಜೀವನ್ ಮಿಷನ್ ಏನು ಮಾಡ್ತಾರಲ್ಲ, ಅವ್ರ ವಿರುದ್ಧ ಏನು ಕಾನೂನು ಈಗ ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಅವರು ತಪ್ಪು ಮಾಡಿರೋದು ಕಂಡು ಬಂದಲ್ಲಿ ನೀವು ಅನುಸಾರ ಅವ್ರ ಬಗ್ಗೆ ಕ್ರಮ ವಹಿಸ್ಲಿಕ್ಕೆ ಕೂಡ ನಾವು ಶಿಫಾರಸು ಮಾಡ್ತೀವಿ. ಸರ್, ಇನ್ನೊಂದು ಕಳೆದ 8 ದಿನ ಅದು ಆಯ್ತಲ್ಲ ಸರ್, ಅದಕ್ಕಿಂತ ಮುಂದೆನೇ 2 ಪೇಷೆಂಟ್ ಕೂಡ ಅದರಿಂದನೇ ಡೆತ್ ಆಗಿದೆ ಸರ್. ಚಂದ್ರ ಅದು ಕೂಡ ಅಕ್ಯೂಟ್ ಕಿಡ್ನಿ ಡಿಸೀಸ್ ಇಂದ ಇದಾಗಿದೆ ಸರ್, ವಾಂತಿ ಬೇದಿ ಆಗಿ. ಈಗಾಗಲೇ 6 ಪ್ರಕರಣಗಳ ಮಾಹಿತಿ ಅದರ ವಿವರವಾದಂತ ಇದನ್ನ ನಾವು ಸಂಬಂಧಿಸಿದ ಯಾರು ಬಾಧಿತ ಕುಟುಂಬ ಸದಸ್ಯರಿದ್ದಾರೆ ಸರಿ ಅವ್ರನ್ನ ತಗೊಳ್ತೀವಿ. ತಹಶೀಲ್ದಾರ್ ಅವರು ಮತ್ತೆ ಲೋಕಲ್ ಗ್ರಾಮ ಪಂಚಾಯತಿ ವತಿಯಿಂದ ಕೋಆರ್ಡಿನೇಟ್ ಮಾಡ್ಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಇದೇ ರೀತಿಯ ನೀರು ಇದೆ ಸರ್. ಇಡೀ ತಾಲೂಕಿನ ಏನು ಪಂಚಾಯತಿ ವ್ಯಾಪ್ತಿಗಳಿಗೆ ಬರುವಂತಹ ಏನು ಬಹುಗ್ರಾಮ ಕುಡಿಯುವ ನೀರು ಆಗಿರ್ಬೋದು, ಶುದ್ಧ ಘಟಕ ಆಗಿರ್ಬೋದು, ಅಥವಾ ಕೊಳವೆ ನೀರಾಗಿರ್ಬೋದು, ಅದನ್ನ ಈ ಕುರಿತು ವಾಂತಿ ಬೇದಿ ಪ್ರಕರಣ ಕಾರಣ ಈ ಬೇಸಿಗೆ ಬಂತು. ಬೇಸಿಗೆ ಬರೋ ಹಿನ್ನೆಲೆ ಒಳಗೆ ಸಾಕಷ್ಟು ನೀರಿನ ಬಳಕೆಯನ್ನು ಕೂಡ ಹೆಚ್ಚಾಗಿದೆ, ಜೊತೆಗೆ ಹೊಳೆಯಲ್ಲಿರುವ ನೀರು ಕಲುಷಿತ ಇದೆ. ಕಾರಣ ಸಿಂತಾಲು ಏತ ನೀರಾವರಿ ಹಿನ್ನೀರಿರುವ ಇರೋದ್ರಿಂದ ಅದರಲ್ಲಿ ಕೊಚ್ಚೆ ಬಳಕೊಂಡಿರ್ತದೆ, ಆ ಹಿನ್ನೆಲೆ ಒಳಗೆ ನೀರು ಬಹಳಷ್ಟು ಕಲುಷಿತ ಇದೆ. ಏನು ತಾಲೂಕು ಆಡಳಿತಕ್ಕೆ ಏನಾದರೂ ಸರ್ವೆ ಮಾಡಿ ಈಗೇನಾದರೂ ಡೈರೆಕ್ಷನ್ ಕೊಡ್ತೀರಾ ಜನರಿಗೆ ಜಾಗೃತಿ ಮೂಡಿಸಿ? ಹೌದು, ಈಗಾಗಲೇ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಏನು ನಮ್ಮ ಸಾರ್ವಜನಿಕ ಡಿಸ್ಟ್ರಿಕ್ಟ್ ಹೆಲ್ತ್ ಎಜುಕೇಷನ್ ಆಫೀಸರ್ ಅವರು ಕೂಡ ನಮ್ಮಲ್ಲಿ ಬಂದಿದ್ದಾರೆ, ಈಗಾಗಲೇ ಸಭೆಯಲ್ಲಿ ಕೂಡ ಮಾತನಾಡಿದ್ರು. ನಾವೀಗ ಅವರಿಗೆ ಒಂದು ಸೂಚನೆಯನ್ನು ಕೊಡ್ತೀವಿ, ಗ್ರಾಮಸ್ಥರಿಗೆ ಪ್ರತಿ ಮನೆ ಮನೆಗೂ ಕೂಡ ಭೇಟಿ ನೀಡಿ ಎಲ್ಲ ಸಾರ್ವಜನಿಕರಿಗೂ ಮನೆಯಲ್ಲಿ ಹೇಗೆ ನಾವು ಓನ್ಲಿ ಆರ್ಓ ಪ್ಲಾಂಟ್ ಏನು ನೀರು ಬರ್ತದೆ ಅದು ಮತ್ತು ಇನ್ನು ಗ್ರಾಮ ಪಂಚಾಯತಿ ವತಿಯಿಂದ ಪ್ಯೂರಿಫೈಡ್ ವಾಟರ್ ಏನು ಸರಬರಾಜು ಮಾಡ್ತಾರೆ ಅದನ್ನು ಮಾತ್ರ ಬಳಸಬೇಕು ಅನ್ನೋದ್ರ ಬಗ್ಗೆ ಮತ್ತು ಶುಚಿತ್ವವನ್ನು ಮನೆಯಲ್ಲಿ ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮನೆ ಮನೆಗೆ ಭೇಟಿ ನೀಡಿ ನಾಳೆಯಿಂದ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಇವರಿಗೆ ಮಾತನಾಡ್ತೇನೆ. ತಾವು ಹೇಳ್ದಂಗೆ ತಾಲೂಕಿನಾದ್ಯಂತ ಬೇರೆ ಬೇರೆ ಗ್ರಾಮಗಳಲ್ಲೂ ಈ ಥರ ಸಮಸ್ಯೆಗಳು ಉಂಟು ಆಗದೇ ಇರೋ ರೀತಿ ಏನು ಕ್ರಮ ವಹಿಸಬೇಕು ಆ ಕುರಿತು ಕೂಡ ನಾನು ಇವು ಅವರಿಗೆ ಮಾತನಾಡ್ತೀನಿ. ಮತ್ತು ನಮ್ಮ ರೋಡ್ ವಾಟರ್ ಸಪ್ಲೈ THO ಅವ್ರ ಜೊತೆ ಮಾತನಾಡಿ ತಾವು ಹೇಳ್ದಂಗೆ ಅಗತ್ಯ ಸೂಚನೆಗಳನ್ನು ಒಂದು ನಮಗೆ ಈ ಒಂದು ಉದಾಹರಣೆ ಈ ಉದಾಹರಣೆಯನ್ನು ಎಲ್ಲ ಗ್ರಾಮಗಳಲ್ಲಿ ಕ್ರಮ ವಹಿಸ್ಬೇಕು ನಾನು ಸೂಚಿಸ್ತೇನೆ. ಅದೇ ಸರ್, ಇನ್ನೊಂದು ಇಲ್ಲಿ ಏನು ಆಸ್ಪತ್ರೆಗೆ ಹೋಗ್ತಾರೆ ರೋಗಿಗಳು, ಖಾಸಗಿ ಆಸ್ಪತ್ರೆಗೆ ಹೋದಂಥ ರೋಗಿಗಳನ್ನು ಅದು ಡಾಕ್ಯುಮೆಂಟ್ರಿ ಆಗಲ್ಲ, ಕಾರಣ THO ಬೈಕ್ ತಮ್ಮಲ್ಲಿ ಏನು ಬಂದು ಅಡ್ಮಿಟ್ ಆಗಿರ್ತಾರೆ ಅದು ಅಷ್ಟೇ ಡಾಕ್ಯುಮೆಂಟ್ ಮಾಡ್ಕೊಡ್ತಾರೆ. ಅದಕ್ಕೆ ಮೊನ್ನೆ ಅವರು 102 ಅಂತ ಹೇಳಿದ್ರು, 800ಕ್ಕೂ ಹೆಚ್ಚು ಜನ ಇಲ್ಲಿ ವಾಂತಿ ಬೇದಿಯಿಂದ ದಾಖಲೆ ಇದ್ದಾರೆ. ಡಾಕ್ಯುಮೆಂಟ್ರಿ ಆಗಬೇಕು ಅಂತ ಇವರಲ್ಲಿ ಅದು ಡಾಕ್ಯುಮೆಂಟ್ರಿ ಇರೋದಿಲ್ಲ, ಪರಿಹಾರ ಕೊಡಬೇಕು ಅಥವಾ ಇನ್ನೊಂದು ಬೇರೆ ವಿಚಾರ ಮಾಡಿ ಅದು ಮಾಹಿತಿ ಕೊಡಕ್ಕಾಗಬಾರ್ದು ಅನ್ನೋದು. ಮುಂದೆ ಈ ಥರ ಆಗಬಾರದು, ಆ ಉದ್ದೇಶದಿಂದ ಒಂದ್ಸರಿ ನೋಡ್ಕೊಂಡು ಹೋಗೋಣ.